नमस्कार रिव्यू चैनल के स्वागत नानु सौख्य गांवकर केवल 15 दिन काड़ीदवरिगे सरियाद उत्तर कोट्रा सिद्धरामय्यनवरु ग्यारंटी विचार नष्ट आगते दिवाली आगते अंत यहा योजन करियलता अली लाभद वातावरण कंबरता आरंभिकवागेनो आंकिंशन तक महिति मुद्दे तरी मिस नम चानल सब्सक्राइब बेल बटन क्लिक अपडेट्स तलपते सद्य गृहलक्ष्मी गृहज्योति अन्नभाग्य स्वल्प टाइम तक युवनिधि सेरदे बस ओडाट मात्र महिलेयरिगे उचितवागि आलरेडि शुरुवागि भर्जरी रेस्पॉन्स कूड सिग्ता इदे आरंभदल्लि व्यक्तवाद कळवळ एनु आलरेडि 1000 कोटि नष्ट अनुभविस्ता इरुवंत नालकु निगमगळु कूड दिवाळि अंचिगे सागबहुदु ई उचित योजनेयिंदागि विशेष अनुदान मत्ते कोडोदिक्कागल्ल अन्नो रीतिय धोरणे बरो ಆದಾಯದಲ್ಲಿ ಎಲ್ಲ ಸರಿದೂಗಿಸಿಕೊಳ್ಳಬೇಕು ಡೀಸೆಲ್ ವೇತನ ಇಂಥದ್ದೆಲ್ಲ ಹೇಳಿದ್ರಿಂದಾಗಿ ಬಿಜೆಪಿ ಅವರಿಗೂ ಕೂಡ ಅಸ್ತ್ರವಾಯಿತು ಏನು ಮಾಡೋಕೆ ಹೊರಟಿದ್ರ ನಿಗಮಗಳನ್ನು ಅಂತ ಹರಿಹಾಯಿದ್ರು ಈ ಗ್ಯಾರಂಟಿಗಳಿಂದ ರಾಜ್ಯ ಯಾವ ಪರಿಸ್ಥಿತಿ ತಲುಪತ್ತೋ ಅಂತ ಬಿಜೆಪಿ ಅವರಿಗಂತೂ ಈ ಶಕ್ತಿ ಯೋಜನೆ ಬಹಳ ದೊಡ್ಡ ಅಸ್ತ್ರವಾಗಿಬಿಡ್ತು ಯಾಕಂದರೆ ಕಿಡಕಿ ಮುರಿದ್ರು ಬಾಗಿಲು ಮುರಿದ್ರು ಈ ರೀತಿಯದ್ದೆಲ್ಲ ಘಟನೆಗಳು ನೆಗೆಟಿವ್ ಆಗಿ ಶಕ್ತಿ ಯೋಜನೆಯಲ್ಲಿ ಸರ್ಕಾರಕ್ಕೆ ಸಮಸ್ಯೆ ಆಗುತ್ತೋ ಅನ್ನೋ ಮಟ್ಟಿಗೆ ಆತಂಕ ಎದುರಾಯಿತು ಆರಂಭದಲ್ಲಿ ಬೇರೆ ಒಂದು ವಾರ ಸಿಕ್ಕಾಪಟ್ಟೆ ಓಡಾಟ ಧರ್ಮಸ್ಥಳ ಕುಕ್ಕೆ ಉಡುಪಿ ಇಲ್ಲೆಲ್ಲ ದೊಡ್ಡ ಮಟ್ಟದಲ್ಲಿ ಮಹಿಳೆಯರು ಪ್ರವಾಸಕ್ಕೆ ಹೊರಟು ನಿಂತಿದ್ದು ಪ್ರತಿ ವಾರ ಇದೇ ಥರ ಕ್ರೌಡ್ ಆಗಿಬಿಟ್ರೆ ಏನಪ್ಪ ಕಥೆ ಹೇಗಿದನ್ನ ತಾಳ್ಕೊಳ್ಳೋದು ಅನ್ನೋ ಥರ ಟೆನ್ಷನ್ನು ಆಗಿರಬಹುದು ಸರ್ಕಾರಕ್ಕೆ ಆದರೆ ಈಗ ಒಂದು ಹಂತಕ್ಕೆ ಬಂದಂಗೆ ಕಾಣಿಸ್ತಾ ಇದೆ ಅಲ್ಲ ನೋಡಿ ಈಗ ಶಕ್ತಿ ಯೋಜನೆಯಿಂದ ಲಾಸಲ್ಲಿದ್ದ ನಿಗಮಗಳು ದೊಡ್ಡ ಮಟ್ಟದಲ್ಲಿ ಲಾಭ ಪಡೆಯಲಿವೆ ಅಂತ ರಿಪೋರ್ಟ್ ಬರ್ತಾ ಇರೋದು ಸಾರಿಗೆ ಇಲಾಖೆಯಿಂದನೇ ಸಿಗ್ತಾ ಇರುವಂಥ ಅಂಕಿಅಂಶಗಳಿವು ಒಂದು ದಿನಕ್ಕೆ 23 ಕೋಟಿಯಂತೆ ತಿಂಗಳಿಗೆ ಹೆಚ್ಚು ಕಡಿಮೆ 700 ಕೋಟಿ ಆದಾಯ ಬರ್ತಾ ಇತ್ತಂತೆ ಈಗ ಅದು 300 ಕೋಟಿ ಪ್ಲಸ್ ಆಗುತ್ತೆ ಅಂದರೆ 1000 ಕೋಟಿಯ ತನಕ ಆದಾಯ ಏರಿಕೆಯಾಗಲಿದೆ ಅನ್ನೋದು ಈಗ ಸಿಗ್ತಾ ಇರುವ ಅಂಕಿಅಂಶ ಸದ್ಯದ ಪರಿಸ್ಥಿತಿಯಲ್ಲಿ ಓಡಾಟ ಎಲ್ಲ ನೋಡಿದ್ರೆ ಈಗ ನೋಡಿ ಸುಮಾರು 14 ದಿನಗಳಲ್ಲಿ 7.15 ಕೋಟಿ ಮಹಿಳೆಯರು ಉಚಿತವಾಗಿ ಓಡಾಟ ಮಾಡಿದ್ದಾರೆ ಅದರ ವೆಚ್ಚ 166 ಕೋಟಿ ರೂಪಾಯಿ ಅಷ್ಟು ಮೌಲ್ಯದ ಟಿಕೆಟ್ ಓಡಾಟ ಆಗಿದೆ ಇದರಿಂದ ಏನಾಗುತ್ತೆ ಸರ್ಕಾರ ನಿಗಮಗಳಿಗೆ ಹಣ ಕೊಡಬೇಕಾಗುತ್ತೆ ಸರ್ಕಾರಕ್ಕೆ ಹೊರೆ ಬಿದ್ದೇ ಬೀಳುತ್ತೆ ಅದು ಎಕ್ಸ್ಪೆಕ್ಟೆಡ್ ಆದರೆ ಇಲ್ಲಿ ಎದ್ದಿದ್ದ ವಿಚಾರ ಏನು ನಿಗಮಗಳು ಮತ್ತಷ್ಟು ದಿವಾಳಿ ಆಗ್ತಾವ ಸರ್ಕಾರ ಅವ್ರಿಗೆ ಸರಿಯಾಗಿ ಅನುದಾನ ಕೊಡದೆ ಈ ರೀತಿ ಉಚಿತ ಬೇರೆ ಮಾಡಿಬಿಟ್ರೆ ಏನು ಕತೆ 65% ಬರ್ತಾ ಇದ್ದ ಆದಾಯದಲ್ಲಿ 4 ನಿಗಮಗಳಲ್ಲಿ ಡೀಸೆಲ್ಲು ವೇತನಕ್ಕೆ ಹೋಗುತ್ತೆ ಉಳಿದಂತೆ ಬಿಡಿ ಭಾಗಗಳು ಇಂಥದ್ದಕ್ಕೆ ಖರ್ಚಾದರೆ ಒಂದೇ ಒಂದು ನಯಾ ಪೈಸೆನೂ ಲಾಭ ಅಂತ ಉಳಿತಾ ಇರಲಿಲ್ಲ ನಷ್ಟದ ಮೇಲೆ ನಷ್ಟ 1000 ಕೋಟಿ ನಷ್ಟ ಈಗ ಈ ರೀತಿ ಲಾಭ ಜಾಸ್ತಿ ಆಗ್ತಾ ಹೋದರೆ ಮಾಸಿಕ ಇಷ್ಟಿಷ್ಟು ಕೋಟಿ ಜಾಸ್ತಿ ಆಗ್ತಾ ಹೋದರೆ ಪ್ಲಸ್ ಆಗ್ತಾ ಹೋದರೆ ಇಲಾಖೆ 4 ನಿಗಮಗಳು ಒಳ್ಳೆಯ ಲಾಭದ ಸ್ಥಿತಿಗೆ ಬಂದು ನಿಲ್ಲಲಿವೆ ಒಂದು ಒಳ್ಳೆಯ ಬೆಳವಣಿಗೆ ಅನ್ನೋದನ್ನು ಸಾರಿಗೆ ಇಲಾಖೆ ಕೊಡ್ತಾ ಇದೆ ಹಾಗೆ ಅದರ ಜೊತೆಗೆ ಹೆಚ್ಚುವರಿಯಾಗಿ ಕೆಲವು ವೆಚ್ಚ ಇದ್ರೆ ಅದನ್ನು ಕಟ್ ಡೌನ್ ಮಾಡೋದಕ್ಕೂ ಪ್ಲ್ಯಾನ್ ಆಗಿದೆ ಯಾವ ಥರ ಈಗ ಮತ್ತೆ ಸಿಬ್ಬಂದಿ ನೇಮಕಾತಿ ಹೊರಗುತ್ತಿಗೆ ತಗೊಳ್ಳೋದು ಸುಮ್ಮನೆ ಹೊರೆ ಮಾಡ್ಕೊಳ್ಳೋದು ಬೇಡ ಅನ್ನೋ ಕಾರಣಕ್ಕೆ ಡೀಸೆಲಲ್ಲಿ ಏನೂ ಮಾಡೋದಕ್ಕಾಗಲ್ಲ ಅನಾವಶ್ಯಕ ಬಸ್ಗಳಿದ್ದರೂ ಕೂಡ ಹೊಸ ಸರ್ಕಾರ ಹೊಸ ಸಚಿವರು ಬಂದ ತಕ್ಷಣ ಬಸ್ ಖರೀದಿ ಇಂತಿಷ್ಟು ಹೊಸ ಬಸ್ಗಳು ಬಂದವು ಅನ್ನೋ ಲೆಕ್ಕ ಅದರ ಹಿಂದಿಂದ ಏನು ಲೆಕ್ಕಾಚಾರಗಳಿರ್ತಿದ್ವೋ ಗೊತ್ತಿಲ್ಲ ಒಟ್ಟಿನಲ್ಲಿ ಲೆಕ್ಕ ಅಂತೂ ತೋರಿಸ್ತಾ ಇದ್ರು ಇಂಥದ್ದೆಲ್ಲ ಆಗ್ತಿತ್ತು ಇದಕ್ಕೆಲ್ಲ ಕಡಿವಾಣ ಹಾಕ್ತಾ ಇದೆ ಈಗ ಸರ್ಕಾರ ಸೊ ಒಂದು ಹಂತಕ್ಕೆ ಸಾರಿಗೆ ಇಲಾಖೆ ಚೇತರಿಸ್ಕೊಳ್ಳುತ್ತೆ 4 ನಿಗಮಗಳು ಅನ್ನುವಂಥ ಅಂಕಿಅಂಶಗಳನ್ನು ಕೊಡ್ತಾ ಇದೆ ಸೊ ಒಂದು ಕಡೆಗೆ ಹೆಣ್ಮಕ್ಕಳು ಓಡಾಡೋದ್ರಿಂದಾಗಿ ಅವ್ರ ಜೊತೆ ಪುರುಷರು ಬರ್ತಾರೆ ಈಗ ಪ್ರಯಾಣಿಕರ ಸಂಖ್ಯೆ ಮಹಿಳಾ ಮಣಿಗಳನ್ನು ಬಿಟ್ಟು ಬೇರೆಯವ್ರ ಸಂಖ್ಯೆನೂ ಜಾಸ್ತಿ ಆಗಿರೋದ್ರಿಂದಾಗಿ ಲಾಭ ಬರ್ತಾ ಇದೆ ಅನ್ನೋದು ಮತ್ತೊಂದು ಕಡೆ ಈ ರೀತಿ ಸರ್ಕಾರ ನಿಗಮಗಳಿಗೆ ಭರಿಸುವಂಥ ಅಮೌಂಟ್ ದೊಡ್ಡದಿರೋದ್ರಿಂದಾಗಿ ಈಗ ಆರಂಭದಲ್ಲಿದ್ದಷ್ಟು ಕ್ರೌಡ್ ಇಲ್ಲ ಅವಶ್ಯಕತೆ ಇದ್ದವರು ಒಳ್ಳೆಯ ಲಾಭ ಪಡ್ಕೊಳ್ತಾ ಇದ್ದಾರೆ ಬಳಸ್ಕೊಳ್ತಾ ಇದ್ದಾರೆ ಆದರೆ ಈ ಪ್ರವಾಸ ಅಂತ ಹೊರಟು ನಿಂತರಲ್ಲ ಮನೇಲಿ ಅಡುಗೆ ಮಾಡ್ತಾ ಇಲ್ಲ
ಊಟ ಬಡಿಸ್ತಾ ಇಲ್ಲ ಅನ್ನೋ ಕಂಪ್ಲೇಂಟ್ಸ್ ತನಕ ಬಂತಲ್ಲ ಅಂಥದ್ದಿಲ್ಲ ಈಗ. ಆ ಥರ ದೇವಸ್ಥಾನ ಪ್ರವಾಸ ದೊಡ್ಡ ಮಟ್ಟದಲ್ಲಿ ಕಿತ್ತೆದ್ದು ಹೋಗೇ ಬಿಡೋಣ ಉಚಿತ ಅಂತೆ ಅಂತ ಆ ಕ್ರೇಜ್ ಹೋಯ್ತು. ನಾರ್ಮಲ್ ಯಾರಿಗೆ ಅವಶ್ಯಕತೆ ಇದೆಯೋ ಊರಿಗೆ ಹೋಗಬೇಕು ಕೆಲಸಕ್ಕೆ ಹೋಗಬೇಕು ಅಂಥವ್ರು ಬಳಸ್ಕೊಳ್ತಾ ಇದ್ದಾರೆ. ಸೊ ಆ ಎಕ್ಸ್ಟ್ರಾ ಬರ್ಡನ್ ಆಗುತ್ತೆ ಅನ್ನೋ ಆತಂಕನೂ ಕಡಿಮೆ ಆಗಿದೆ. ನಿಗಮಗಳಿಗೂ ಕೂಡ ಲಾಭ ಆಗುತ್ತೆ. KSRTC BMTC ಸೇರಿದಂತೆ ನಾಲ್ಕು ನಿಗಮಗಳು ಒಳ್ಳೆಯ ಉತ್ತೇಜನ ಪಡ್ಕೊಳ್ತಿವೆ ಈ ಶಕ್ತಿ ಯೋಜನೆಯಿಂದ ಅನ್ನೋದು ಈಗ ಸದ್ಯ ಸಾರಿಗೆ ಇಲಾಖೆನೇ ರಿಲೀಸ್ ಮಾಡಿರುವಂತಹ ಅಂಕಿಅಂಶಗಳಿವು. ಈ ಮೂಲಕ ಸಿದ್ದರಾಮಯ್ಯನವರ ಸರ್ಕಾರ ಒಂದಂತೂ ಹೇಳ್ತಾ ಇದೆ, ಒಂದು ಸಂದೇಶ ಅಂತೂ ಕೊಡ್ತಾ ಇದೆ ಎದುರಾಳಿಗಳಿಗೆ. ಉಚಿತವಾಗಿ ಕೊಡೋದ್ರಿಂದ ಎಲ್ಲ ದಿವಾಳಿಯಾಗಿ ಹೋಗುತ್ತೆ, ಜನಾನು ಹಾದಿ ತಪ್ತಾರೆ ಅನ್ನೋದು ಸುಳ್ಳು. ಇದರಿಂದ ಲಾಭವನ್ನು ಮಾಡಬಹುದು, ಚೇತರಿಕೆನೂ ಕಾಣಬಹುದು, ಆದರೆ ಸರಿಯಾದ ರೀತಿಯಲ್ಲಿ ಜಾರಿ ಮಾಡಬೇಕಷ್ಟೇ. ಅದಕ್ಕೆ ಆರಂಭದಲ್ಲಿ ಸವಾಲು ಇದ್ದೇ ಇರುತ್ತೆ ಅನ್ನೋದನ್ನು ಹೇಳೋದಕ್ಕೆ ಹೊರಟಿದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು.